Hi dear students, welcome to today's class. So in our previous classes, we have already discussed about the exercise solution. So this is what continued part of the exercise solution. Okay. So here next question is what is the specific function of the cardiac muscle? So here now tissue lesson ali bartakata exercise solution anna solve maartta idvi. And here the second question is what is the specific function of the cardiac muscles? So cardiac muscles ಎಲ್ಲಿ ಇರ್ತಾವ ಅಂತ ಹೇಳಿದ್ವಿ. Here they may located in the heart. So ನಮ್ಮ heart ಅಲ್ಲಿ ಇರ್ತಕ್ಕಂತ muscles ಯಾವುದು? Cardiac muscles ಇರ್ತಾವ ಅಂತ ಹೇಳಿದ್ವಿ. Okay na? And here these are also a type of the involuntary muscles because they are not under our control. So ನಮ್ಮ control ಅಲ್ಲಿ ಇದ್ದೇ ಇರ್ತಕ್ಕಂತ muscles ಅದಾವ. ಯಾವುದು? Cardiac muscles. Okay. So let us know the function of the cardiac muscles in our heart. Okay. See here, cardiac muscles are the muscles of the heart that pumps blood to all parts of the body. So here it helps to what? Pumps oxygenated blood to all parts of the body. And pumping needs so rhythmic contraction and relaxation of the cardiac muscles. So ಇಲ್ಲೇನಾಗುತ್ತೆ ಸೊ ಹಾರ್ಟ್ ಅಲ್ಲಿ ಇರ್ತಕ್ಕಂತ ಆಕ್ಸಿಜನೇಟೆಡ್ ಬ್ಲಡ್ ದೇಹದ ಎಲ್ಲಾ ಭಾಗಗಳಿಗೂ ತಲುಪಬೇಕಂದ್ರೆ ಸೊ ಇಲ್ಲೇನಾಗುತ್ತೆ ಹಾರ್ಟ್ ಅಲ್ಲಿ ಸೊ ಹಾರ್ಟ್ ಅಲ್ಲಿ ಇರ್ತಕ್ಕಂತ ಮಸಲ್ಸ್ ಏನಾಗ್ತಾವಂದ್ರೆ ಸೊ ಕೆಲವೊಂದ್ಸಲಿ ಕಾಂಟ್ರಾಕ್ಷನ್ ಆಗ್ತಾವ ಕೆಲವೊಂದ್ಸಲಿ ಏನಾಗ್ತೈತಿ ರಿಲ್ಯಾಕ್ಸೇಷನ್ ಅಂದ್ರೆ ರೆಸ್ಟ್ ತಗೊಳ್ತಾವ ಹೌದಾ ಸೊ ದಿಸ್ ಕಾಸಸ್ ವಾಟ್ ದ ಬ್ಲಡ್ ಪಂಪ್ಸ್ ಥ್ರೂ ಔಟ್ ದ ಬಾಡಿ ಸೊ ಅಂಡ್ ಹಿಯರ್ ದಿಸ್ ಟೈಪ್ ಆಫ್ ದಿ ಮಸಲ್ಸ್ ಡಸ್ಂಟ್ ಟೇಕ್ ಎನಿ ರೆಸ್ಟ್ ಸೊ ಇದೇನ್ ಮಾಡಂಗಿಲ್ಲ ಅಂದ್ರೆ ಒಂದ್ ಕೇವಲ ಸೆಕೆಂಡ್ಸ್ ಆಫ್ ಟೈಮ್ ಕೂಡಾನು ಸೊ ಈ ಕಾರ್ಡಿಯಾಕ್ ಮಸಲ್ಸ್ ಸೊ ರೆಸ್ಟ್ ಅನ್ನ ಮಾಡಂಗಿಲ್ಲ ಸೊ ಲೈಕ್ ನಮ್ ಕೈಗಳು ರೆಸ್ಟ್ ಮಾಡ್ತಾವ ಹೌದಾ ಕಾಲ್ಗಳ ರೆಸ್ಟ್ ಮಾಡ್ತಾವ ಬಟ್ ಹಾರ್ಟ್ ಅಲ್ಲಿ ಇರ್ತಕ್ಕಂತ ಕಾರ್ಡಿಯಾಕ್ ಮಸಲ್ಸ್ ಸೆಕೆಂಡ್ಸ್ ಆಫ್ ಟೈಮ್ ಕೂಡಾನು ರೆಸ್ಟ್ ತಗೊಳಂಗಿಲ್ಲ ಹೌದಾ ಯಾ ಸೊ ದಿಸ್ ಕಾರ್ಡಿಯಾಕ್ ಮಸಲ್ಸ್ ಆರ್ ಮೇನ್ಲಿ ಲೊಕೇಟೆಡ್ ಇನ್ ಅವರ್ ಹಾರ್ಟ್ ಅಂಡ್ ವಿಚ್ ಹೆಲ್ಪ್ಸ್ ಟು ಪಂಪ್ಸ್ ದ ಬ್ಲಡ್ ಥ್ರೂಔಟ್ ಅವರ್ ಬಾಡಿ ಸೊ ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಏನು ಸೊ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಸರಬರಾಜು ಮಾಡ್ತೀವಿ ದಟ್ ಹಿಯರ್ ದಿಸ್ ಮೇ ಆಲ್ಸೋ ಇನ್ಕ್ಲೂಡ್ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ದಿ ಹಾರ್ಟ್ ಮಸಲ್ಸ್ ಇನ್ ಅವರ್ ಬಾಡಿ ವಿಚ್ ಹೆಲ್ಪ್ಸ್ ಟು ಸಪ್ಲೈ ಆಕ್ಸಿಜನೇಟೆಡ್ ಬ್ಲಡ್ ಥ್ರೂಔಟ್ ಅವರ್ ಬಾಡಿ ಅಂಡ್ ಹಿಯರ್ ದ ಕಾರ್ಡಿಯಾಕ್ ಮಸಲ್ಸ್ ಡಸ್ಂಟ್ ಟೇಕ್ ಎನಿ ಅ ಸಿಂಗಲ್ ಸೆಕೆಂಡ್ಸ್ ಆಫ್ ಟೈಮ್ ಇಟ್ ವಿಲ್ ನಾಟ್ ಟೇಕ್ ರೆಸ್ಟ್ ಸೊ ಇದು ಸಿಂಗಲ್ ಸೆಕೆಂಡ್ಸ್ ಕೂಡ ಸೊ ರೆಸ್ಟ್ ಅನ್ನ ಮಾಡಂಗಿಲ್ಲ ಯಾವ್ದು ಕಾರ್ಡಿಯಾಕ್ ಮಸಲ್ಸ್ ಓಕೆ ಅಂಡ್ ಹಿಯರ್ ನೆಕ್ಸ್ಟ್ ಕ್ವೆಶನ್ ಇಸ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸ್ಟ್ರಿಯೇಟೆಡ್ ಅನ್ಸ್ಟ್ರಿಯೇಟೆಡ್ ಅನ್ಸ್ಟ್ರಿಯೇಟೆಡ್ ಅಂಡ್ ಕಾರ್ಡಿಯಾಕ್ ಮಸಲ್ಸ್ ಆನ್ ದಿ ಬೇಸಿಸ್ ಆಫ್ ದೇ ಸ್ಟ್ರಕ್ಚರ್ ಅಂಡ್ ಸೈಟ್ ಆರ್ ಲೊಕೇಶನ್ ಇನ್ ದ ಬಾಡಿ ಸೊ ಐ ಥಿಂಕ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿಸ್ ಕಾನ್ಸೆಪ್ಟ್ ಲೈಕ್ ಸ್ಟ್ರಿಯೇಟೆಡ್ ಅನ್ಸ್ಟ್ರಿಯೇಟೆಡ್ ಆಫ್ ಕಾರ್ಡಿಯಾಕ್ ಲೈಕ್ ಆರ್ ವಾಲಂಟರಿ ಇನ್ವಾಲಂಟರಿ ಆರ್ ಕಾರ್ಡಿಯಾಕ್ ಸೊ ಹೌದಾ ಅಥವಾ ಹಾರ್ಡ್ ಮಸಲ್ಸ್ ಸಾಫ್ಟ್ ಮಸಲ್ಸ್ ಅಥವಾ ಕಾರ್ಡಿಯಾಕ್ ಮಸಲ್ಸ್ ಸೊ ಸೊ ದೀಸ್ ಆಲ್ ನೇಮ್ಸ್ ಸೊ ದಟ್ ಮೇ ಸ್ಟ್ರಿಯೇಟೆಡ್ ಅನ್ಸ್ಟ್ರಿಯೇಟೆಡ್ ಅಂಡ್ ಕಾರ್ಡಿಯಾಕ್ ಸೊ ಎಲ್ಲಾನು ಕೂಡ ಒಂದೇ ಏನು ಹೆಸರಿನಿಂದಾನು ಕರಿತೀವಿ ಲೈಕ್ ವಾಲಂಟರಿ ಅಂದ್ರೆ ಸೊ ಸ್ಟ್ರಿಯೇಟೆಡ್ ಮಸಲ್ಸ್ ಆರ್ ವಾಟ್ ಹಾರ್ಡ್ ಮಸಲ್ಸ್ ಅಂತಾನು ಕರಿತೀವಿ ದೆನ್ ಅನ್ಸ್ಟ್ರಿಯೇಟೆಡ್ ಮಸಲ್ಸ್ ಗೆ ಸಾಫ್ಟ್ ಮಸಲ್ಸ್ ಅಂತಾನು ಕರಿತೀವಿ ಅಥವಾ ಇನ್ವಾಲಂಟರಿ ಮಸಲ್ಸ್ ಅಂತಾನು ಕರಿತೀವಿ ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಯು ಜಸ್ಟ್ ಕೀಪ್ ಇಟ್ ಇನ್ ಮೈಂಡ್ ಓಕೆ ಸೊ ಜಸ್ಟ್ ನೆಕ್ಸ್ಟ್ ಕಾರ್ಡಿಯಾಕ್ ಮಸಲ್ಸ್ ಅಂದ್ರೆ ಸೊ ಇಟ್ ಹ್ಯಾಸ್ ಓನ್ಲಿ ಒನ್ ನೇಮ್ ಓಕೆ ಸೊ ಲೆಟ್ ಅಸ್ ನೋ ಒನ್ ಬೈ ಒನ್ ದೇ ಶೋ ಲೈಟ್ ಅಂಡ್ ಡಾರ್ಕ್ ಬ್ಯಾಂಡ್ಸ್ ಸೊ ವಾಲಂಟರಿ ಮಸಲ್ಸ್ ಅಲ್ಲಿ ಏನ್ ಇರ್ತಾವ ಡಾರ್ಕ್ ಮತ್ತು ಲೈಟ್ ಬ್ಯಾಂಡ್ಸ್ ಇರ್ತಾವ ಸೊ ನೆಕ್ಸ್ಟ್ ದೇ ಸೆಲ್ಸ್ ಆರ್ ಎಲೋಂಗೇಟೆಡ್ ಅಂಡ್ ಸಿಲಿಂಡ್ರಿಕಲ್ ಅನ್ರಾಪ್ಡ್ ಸೆಲ್ಸ್ ಅಂಡ್ ಮಲ್ಟಿನ್ಯೂಕ್ಲಿಯೇಟೆಡ್ ಸೆಲ್ಸ್ ಇನ್ ದ ಸ್ಟ್ರಿಯೇಟೆಡ್ ಮಸಲ್ಸ್ ಸೊ ಸ್ಟ್ರಿಯೇಟೆಡ್ ಮಸಲ್ಸ್ ಆರ್ ಸಿಲಿಂಡ್ರಿಕಲ್ ಇನ್ ಶೇಪ್ ಅನ್ಬ್ರಾಂಚ್ಡ್ ಸ್ಟ್ರಕ್ಚರ್ ಅಂಡ್ ಆಲ್ಸೋ ಮಲ್ಟಿನ್ಯೂಕ್ಲಿಯೇಟೆಡ್ ಇಟ್ ಈಸ್ ಹ್ಯಾವಿಂಗ್ ಅ ಮಲ್ಟಿನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್ ಅಂಡ್ ಹಿಯರ್ ದೇ ಆರ್ ರೆಸ್ಪಾನ್ಸಿಬಲ್ ಟು ಬ್ರಿಂಗ್ ಅಬೌಟ್ ವಾಲಂಟರಿ ಮೂವ್ಮೆಂಟ್ಸ್ ಲೈಕ್ ಟಂಗ್ ಲೆಗ್ಸ್ ಎಕ್ಸೆಟ್ರಾ ಸೊ ಹಿಯರ್ ದೇ ಆರ್ ರೆಸ್ಪಾನ್ಸಿಬಲ್ ಟು ಬ್ರಿಂಗ್ ಅಬೌಟ್ ವಾಲಂಟರಿ ಮೂವ್ಮೆಂಟ್ಸ್ ಅಂದ್ರೆ ಸೊ ದೀಸ್ ಟೈಪ್ ಆಫ್ ದಿ ಮಸಲ್ಸ್ ಕ್ಯಾನ್ ಹೆಲ್ಪ್ ಟು ಕಂಟ್ರೋಲ್ ಅವರ್ ಬಾಡಿ ಮೂವ್ಮೆಂಟ್ಸ್ ಅಂಡ್ ಹಿಯರ್ ಅನ್ಸ್ಟ್ರಿಯೇಟೆಡ್ ಮಸಲ್ಸ್ ಹಿಯರ್ ದೇ ಡೋಂಟ್ ಗೆಟ್ ಸ್ಟ್ರೇನ್ ಹಿಯರ್ ದಿಸ್ ಟೈಪ್ ಆಫ್ ದಿ ಮಸಲ್ಸ್ ಗೆಟ್ ಸ್ಟ್ರೇನ್ ಅಂದ್ರೆ ಸ್ಟ್ರೇನ್ ಆಗ್ತಾವ ಬಟ್ ಹಿಯರ್ ದೇ
the cells of the amphibic muscles are uninucleate. Okay. And here they are involuntary action because they are not under our control. So, namma avashyakatege anugunavagi kelsa maadtakkanta muscles alla idu. Okay now. And next one is the cardiac muscles. So, they are also nothing but involuntary muscles. Okay. So, they have to show striations on staining and their cells are cylindrical and branched. Andra, so, our cell yav tara irutav andra cylindrical matu branch shape agirtav matu cells uninucleated irtav. So, presently the cardiac muscles are mainly located in our heart and this is also one type of the involuntary muscles. Okay. So, idu kuda ena nittidhi. So, one rithiyananta involuntary muscle agirthi. Okay. So, mainly idu heart ulaga locate agirthi. So, next. So, you just next question is draw label diagram of the neuron. So, just you have to draw the label diagram. So, idhe no neuron system anta em karithivala. So, which the main function of the neuron system in our body helps to send messages throughout our body. For example, so you yavade ond hot object ge touch madidaga nimge feel agutte. So, object hot ide anta. So, when you are getting hungry, at that time you have to just eat something. How that? So, nimge hungriness agirbodu, sleeping agirbodu, yawning agirbodu. All types of the activities are based on the supply of the messages throughout our body with the help of the neuron system. Okay. So, you ee diagram ana neat agirbodu label andre. So, cell body, dendrites, axon matu neuro endings, nerve ending anna compulsory label maadbeku. So, ee names anna bariyabeku. Okay. With the diagram. So, next question is, name the following. So, first one is a tissue that forms the inner lining of our mouth and the tissue that connects muscle to bone in humans, tissue that transports food in plants, tissue that stores food in our body and connective tissue with the fluid matrix. Okay. So, see here. First one is what? Epithelial tissue. So, what is epithelial tissue? So, that tissue forms the inner lining of the mouth. And so, namma baaya olabhagadalli kandu bartakkanta tissue yavudu andre epithelial tissue. So, illeli helidare. So, they just given some of the what sentences or where the location of the tissues in our body. Here, first one, tissue that forms the inner lining of our mouth. So, namma baaya olabhagadalli kandu bartakkanta tissue yavudu anta. So, that is nothing but epithelial tissue. Okay, next, tissue that connects muscle to bone. So, that is what? Tendons. So, yen agutte andre illi tendons edhi help agutte andre the tissue which helps to connect muscle to bone. So, muscle in the bone ge connect kododakke yen anta karithivi tendons anta karithivi. So, muscle to bone connection is called as a tendons. Okay. So, next, tissue that transport food in plants. What is that? So, that is nothing but phloem tissue. Okay. So, let's check the answer. That is a phloem tissue. Phloem tissue. So, yen andre illi so, sasyagalalli aharana saganike maadtakkanta ondu tissue yavudu? That is nothing but phloem tissue. Next, tissue that stores fat in our body. So, yava ondu tissue namma dehadalli fat anna store maadutte. So, that is nothing but adipose tissue. Adipose tissue alli yen agirutte? So, hechige namma dehadalli hechige aganta fat en store agutte? Adipose tissue alli store agutte. Okay, and next, connective tissue with the fluid matrix. So, that is nothing but blood. So, connective tissue with the fluid matrix. Andra, so, fluid content kalli. So, namma dehada ellam bhagagalarku connection kodtakkanta connective tissue yavudu andre adu blood. Because, so it connects throughout our body. Understand? And next, tissue present in the brain. That is a nerve tissue. So, brain alli irthakanta tissue yavudu andre adu nerve tissue. So, let us check one by one. Okay. So, one more time. Name the following tissues which are present in the way organs. Okay. Tissue that forms the inner lining of our mouth. So, namma
सो इनर लाइनिंग अंद्रे बाय ಒಳಭಾಗದಲ್ಲಿ ಕಂಡುಬರತಕ್ಕಂತ ಟಿಶ್ಯೂ ಯಾವುದು ಅಂದ್ರೆ ಅದು ಎಪಿಥೀಲಿಯಲ್ ಟಿಶ್ಯೂ ಓಕೆ ಸೋ ನೆಕ್ಸ್ಟ್ ಟಿಶ್ಯೂ ದಟ್ ಕನೆಕ್ಟ್ಸ್ ಮಸಲ್ ಟು ಬೋನ್ ಸೋ ಮಸಲ್ ಮತ್ತು ಬೋನ್ ಗೆ ಕನೆಕ್ಟ್ ಕೊಡುವಂತ ಟಿಶ್ಯೂ ಯಾವುದು ಅಂದ್ರೆ ಅದು ಟೆಂಡನ್ಸ್ ಓಕೆ ಸೋ ಮಸಲ್ ಇಂದ ಬೋನ್ ಬೋನ್ ಇಟ್ ಇಸ್ ನಥಿಂಗ್ ಬಟ್ ಎಲುಬುಗಳಿಗೆ ಓಕೆ ಸೋ ಮಸಲ್ ಇಂದ ಬೋನ್ಸ್ ಗೆ ಕನೆಕ್ಟ್ ಕೊಡುವುದು ಟೆಂಡನ್ಸ್ ನೆಕ್ಸ್ಟ್ ಟಿಶ್ಯೂ ದಟ್ ಟ್ರಾನ್ಸ್ಪೋರ್ಟ್ಸ್ ಫುಡ್ ಇನ್ ಪ್ಲಾಂಟ್ಸ್ ಸೋ ಇಫ್ ದಟ್ ಟಿಶ್ಯೂ ದಟ್ ಟ್ರಾನ್ಸ್ಪೋರ್ಟ್ ವಾಟರ್ ಇನ್ ಪ್ಲಾಂಟ್ಸ್ ಮೀನ್ಸ್ ಸೋ ನೀವೇನ ಅಂತ ಆನ್ಸರ್ ಮಾಡಬಹುದು ಟಿಶ್ಯೂ ದಟ್ ಟ್ರಾನ್ಸ್ಪೋರ್ಟ್ ವಾಟರ್ ಇನ್ ಪ್ಲಾಂಟ್ಸ್ ಸೋ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಫುಡ್ ಕೊಟ್ಟಿದ್ದಾರೆ ಇನ್ ಕೇಸ್ ವಾಟರ್ ಬಂತು ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಕ್ಸಾನಿಕ್ ಟಿಶ್ಯೂ ಹೌದಾ ಸೋ ಪ್ಲಾಂಟ್ ಅಲ್ಲಿ ಸೋ ನೀರನ್ನು ಸರಬರಾಜು ಮಾಡತಕ್ಕಂತದ್ದು ಕ್ಸಾನಿಕ್ ಟಿಶ್ಯೂ ಯಾ ದ ಟಿಶ್ಯೂ ದಟ್ ಟ್ರಾನ್ಸ್ಪೋರ್ಟ್ ಫುಡ್ ಅಂತ ಹೇಳಿದ್ದಾರೆ ದಟ್ ಇಸ್ ನಥಿಂಗ್ ಬಟ್ ಫ್ಲೂಯಿಡ್ ಟಿಶ್ಯೂ ನೆಕ್ಸ್ಟ್ ಟಿಶ್ಯೂ ದಟ್ ಸ್ಟೋರ್ಸ್ ಫ್ಯಾಟ್ ಇನ್ ಅವರ್ ಬಾಡಿ ಸೋ ನಮ್ಮ ದೇಹದಲ್ಲಿ ಫ್ಯಾಟ್ ಸ್ಟೋರೇಜ್ ಅಂಗಾಂಶ ಯಾವುದು ಅದು ಯಾವುದಂದ್ರೆ ಅಡಿಪೋಸ್ ಅಂಗಾಂಶ ಅಂತ ಕರೀತೀವಿ ಅಥವಾ ಅಡಿಪೋಸ್ ಟಿಶ್ಯೂ ಅಂತ ಕರೀತೀವಿ ಓಕೆ ನೆಕ್ಸ್ಟ್ ಕನೆಕ್ಟಿವ್ ಟಿಶ್ಯೂ ವಿತ್ ಅ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಕನೆಕ್ಟಿವ್ ಟಿಶ್ಯೂ ವಿತ್ ಅ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಅಂದ್ರೆ ಸೋ ಏನು ಲಿಕ್ವಿಡ್ ಇದ್ರೊಳಗಿರುವಂತದ್ದು ಲಿಕ್ವಿಡ್ ಮ್ಯಾಟ್ರಿಕ್ಸ್ ಒಳಗೆ ಇರ್ತಕ್ಕಂತ ಸೋ ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಕನೆಕ್ಟ್ ಮಾಡುವಂತ ಟಿಶ್ಯೂ ಯಾವುದು ಅಂದ್ರೆ ಅದು ಬ್ಲಡ್ ಆಗಿರುತ್ತೆ ಸೋ ನೆಕ್ಸ್ಟ್ ಟಿಶ್ಯೂ ಪ್ರೆಸೆಂಟ್ ಇನ್ ದಿ ಬ್ರೈನ್ ಸೋ ನಮ್ಮ ಬ್ರೈನ್ ಅಂದ್ರೆ ನಮ್ಮ ಬ್ರೈನ್ ಅಲ್ಲಿ ಇರ್ತಕ್ಕಂತ ಟಿಶ್ಯೂ ಯಾವುದು ಅಂತ ಕೇಳಿದ್ದಾರೆ ದಟ್ ಇಸ್ ನಥಿಂಗ್ ಬಟ್ ನರ್ವ್ ಟಿಶ್ಯೂ ಓಕೆ ಸೋ ನೆಕ್ಸ್ಟ್ ಮೂವ್ ಫಾರ್ವರ್ಡ್ ಐಡೆಂಟಿಫೈ ದಿ ಟೈಪ್ ಆಫ್ ಅ ಟಿಶ್ಯೂ ಇನ್ ದಿ ಫಾಲೋಯಿಂಗ್ ಸ್ಕಿನ್ ಬಾರ್ಕ್ ಆಫ್ ಅ ಟ್ರೀ ಬೋನ್ ಲೈನಿಂಗ್ ಆಫ್ ಕಿಡ್ನಿ ಟ್ಯೂಬಲ್ ಅಂಡ್ ವಾಸ್ಕ್ಯುಲರ್ ಬಂಡಲ್ ಸೋ ಯು ಜಸ್ಟ್ ಐಡೆಂಟಿಫೈ ದಿ ಟೈಪ್ ಆಫ್ ದಿ ಟಿಶ್ಯೂ ಇನ್ ದಿ ಫಾಲೋಯಿಂಗ್ ಅಂದ್ರೆ ಸೋ ವಿ ಜಸ್ಟ್ ಐಡೆಂಟಿಫೈ ಸೋ ಸ್ಕಿನ್ ನಲ್ಲಿ ಯಾವ ಟಿಶ್ಯೂ ಇರುತ್ತೆ ಸೋ ದಟ್ ಇಸ್ ಅ ಎಪಿಥೀಲಿಯಲ್ ಟಿಶ್ಯೂ ವೈ ಬಿಕಾಸ್ ಸೋ ಇಟ್ ಈಸ್ ನಥಿಂಗ್ ಬಟ್ ಪ್ರೊಟೆಕ್ಟಿವ್ ಲೇಯರ್ ಆಫ್ ಯುವರ್ ಸ್ಕಿನ್ ಅಂತ ಕರಿತೀವಿ ಸೋ ಎಪಿಥೀಲಿಯಲ್ ಟಿಶ್ಯೂ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ ಸ್ಕಿನ್ ಅಲ್ಲಿ ಇರ್ತಕ್ಕಂತ ಎಪಿಥೀಲಿಯಲ್ ಟಿಶ್ಯೂ ಏನಾಗುತ್ತೆ ಪ್ರೊಟೆಕ್ಷನ್ ಕವರ್ ಆಗಿ ಆಕ್ಟ್ ಆಗುತ್ತೆ ಹೌದಾ ಸೋ ನೆಕ್ಸ್ಟ್ ಬಾರ್ಕ್ ಆಫ್ ಅ ಟ್ರೀ ದಟ್ ಮೇ ಆಲ್ಸೋ ಕಂಟೈನ್ ವಾಟ್ ಸ್ಟೀರೆಂಕೈಮಾ ಟಿಶ್ಯೂ ಸ್ಟೀರೆಂಕೈಮಾ ಅಂದ್ರೆ ಜಾಸ್ತಿ ಏನಾಗಿರ್ತೈತಿ ಹಾರ್ಡೆಸ್ಟ್ ಪಾರ್ಟ್ ಆಗಿರ್ತೈತಿ ಮತ್ತು ಸೋ ಮೋಸ್ಟ್ ಆಫ್ ದಿ ಪಾರ್ಟ್ ಆಫ್ ದಿ ವಾಟ್ ಸ್ಟೀರೆಂಕೈಮಾ ಟಿಶ್ಯೂ ಕನ್ಸಿಸ್ಟ್ ಆಫ್ ಅ ಡೆಡ್ ಸೆಲ್ಸ್ ಹೌದಾ ಸೋ ಡೆಡ್ ಸೆಲ್ಸ್ ಅಂದ್ರೆ ಸತ್ತು ಹೋದಂತ ಸೆಲ್ಸ್ ಗಳ ಇರ್ತಾವೆ ಇಲ್ಲಿ ಬಾರ್ಕ್ ಆಫ್ ಅ ಟ್ರೀ ಅಲ್ಲಿ ನೆಕ್ಸ್ಟ್ ಬೋನ್ ಸೋ ದಟ್ ಮೇ ಕನೆಕ್ಟಿವ್ ಸೋ ಯಾ bones can be connected one after the another in our body so which helps to what connective tissue in our body so next lining of the kidney tubule so that is what cuboidal epithelial tissue so nama kidney eno lining alli kandu bartakanta tissue yavdu andre adu cuboidal epithelial tissue okay next vascular bundle alli complex permanent tissue galu present irtavu okay and here next name the reason in which parenchyma tissue is present name the reason of the part the plant in which parenchyma tissue is present parenchyma tissue plant the yava bhagagalalli kandu barutte okay yeah parenchyma tissue is present in the epidermis cortex and peak of the stem root leaves flowers and fruits of the plant Yeah, parenchyma tissue may found in all parts of the plant body. So, ये ना बोलते हैं अंदर parenchyma tissue almost you know plant अंदर इतना कता ये लल्ला भाग गला लिप कंडू बरतता है. So, for example, epidermis अंदर next cortex, pith of the stem, root, leaves, flowers and also fruit of the plant. Okay. So, parenchyma tissue may found in all around the plant body. Next, what is the rule of epidermis in plants? Yeah, let us know about the rule of the epidermis, epidermis tissue in the plants. Okay, so epidermis in the so plants के याँ तरह functions इन अंतर epidermis in the याँ तरह functions है ना बोले बोल रहे थे plants. Okay, so it is a protective layer of the plant parts. So here epidermis अंदर so ಇದು ಪ್ಲಾಂಟ್ ಗೆ ಪ್ರೊಟೆಕ್ಟಿವ್ ಲೇಯರ್ ಆಗಿ ಆಕ್ಟ್ ಮಾಡುತ್ತೆ ಬಟ್ ಹ್ಯೂಮನ್ ಬೀಯಿಂಗ್ ಗೆ ಎಪಿಥೀಲಿಯಲ್ ಟಿಶ್ಯೂ ಲೈಕ್ ಸೋ ನಮ್ಮ ಬಾಡಿಯಲ್ಲಿ ಇರತಕ್ಕಂತ ಸ್ಕಿನ್ ಅಲ್ಲಿ ಇರತಕ್ಕಂತ ಎಪಿಥೀಲಿಯಲ್ ಟಿಶ್ಯೂ ಏನ್ ಮಾಡ್ತೈತಿ
ಪ್ರೊಟೆಕ್ಟ್ ಅಂದ್ರೆ ಪ್ರೊಟೆಕ್ಷನ್ ಕವರ್ ಆಗಿ ಹೆಲ್ಪ್ ಮಾಡುತ್ತಲ್ಲ ಸೊ ಅದೇ ತರ ಪ್ಲಾಂಟ್ಸ್ ಗೆ ಯಾವ ತರ ಏನು ಎಪಿಡರ್ಮಿಸ್ ಟಿಶ್ಯೂ ಏನಾಗುತ್ತೆ ಪ್ರೊಟೆಕ್ಟಿವ್ ಲೇಯರ್ ಆಗಿ ಆಕ್ಟ್ ಮಾಡುತ್ತೆ ಅಂಡ್ ಹಿಯರ್ ಇಟ್ ಕ್ಯಾನ್ ಆಲ್ಸೋ ಅಬ್ಸಾರ್ಬ್ ವಾಟರ್ ಫ್ರಮ್ ದಿ ಸಾಯಿಲ್ ಲೈಕ್ ಇನ್ ದಿ ರೂಟ್ಸ್ ಅಂಡ್ ಈವನ್ ಅಲ್ಲೋ ಎಕ್ಸ್ಚೇಂಜ್ ಆಫ್ ದಿ ಗ್ಯಾಸಸ್ ಥ್ರೂ ಸ್ಟೊಮಾಟಾ ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಪ್ರಿವೆಂಟಿಂಗ್ ದ ಎಂಟ್ರಿ ಆಫ್ ದಿ ಪ್ಯಾಥೋಜೆನ್ಸ್ ಸೊ ಏನ್ ಮಾಡುತ್ತೆ ಅಂದ್ರೆ ಪ್ಲಾಂಟ್ ಅಲ್ಲಿ ಇರತಕ್ಕಂತ ಎಪಿಡರ್ಮಿಸ್ ಟಿಶ್ಯೂ ಸೊ ಇದು ಏನಾಗಿ ವರ್ಕ್ ಮಾಡುತ್ತೆ ಅಂದ್ರೆ ಪ್ರೊಟೆಕ್ಟಿವ್ ಲೇಯರ್ ಆಗಿ ವರ್ಕ್ ಮಾಡುತ್ತೆ ಹೌದಾ ಅಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಟು ಅಬ್ಸಾರ್ಬ್ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ದಿ ಸಾಯಿಲ್ ಸೊ ಮಣ್ಣಿನಲ್ಲಿ ಇರತಕ್ಕಂತ ಕೆಲವೊಂದು ಲವಣಾಂಶಗಳನ್ನ ಮತ್ತು ನೀರನ್ನ ಏನ್ ಮಾಡ್ತೀವಿ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಆಗೈತಿ ಅಂಡ್ ಆಲ್ಸೋ ಹೆಲ್ಪ್ಸ್ ಟು ಎಕ್ಸ್ಚೇಂಜ್ ಆಫ್ ದಿ ಗ್ಯಾಸಸ್ ಅಂದ್ರೆ ಪ್ಲಾಂಟ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡ್ತಾವ ಇನ್ಹೇಲ್ ಮಾಡ್ಬೇಕಾವ ಸೊ ಎಕ್ಸೈಲ್ ಮಾಡೋದು ಆಕ್ಸಿಜನ್ ಹೌದಾ ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ಪ್ರಿವೆಂಟಿಂಗ್ ದ ಎಂಟ್ರಿ ಆಫ್ ದಿ ಪ್ಯಾಥೋಜೆನ್ಸ್ ಇನ್ ದ ಪ್ಲಾಂಟ್ಸ್ ಸೊ ಯಾವುದೇ ಒಂದು ಡಿಸೀಸ್ ಅಟ್ಯಾಕ್ ಆಗದೆ ಇರುವಂತ ಎಪಿಡರ್ಮಿಸ್ ಟಿಶ್ಯೂ ಪ್ಲಾಂಟ್ಸ್ ಅಲ್ಲಿ ನೋಡ್ಕೊಳ್ಳುತ್ತೆ ಹೌದಾ ಲೈಕ್ ಅವರ್ ಸ್ಕಿನ್ ಸೊ ನೆಕ್ಸ್ಟ್ ಕ್ವೆಶನ್ ಹೌ ಡಸ್ ದ ಕಾರ್ ಆಕ್ಟ್ ಆಸ್ ಅ ಪ್ರೊಟೆಕ್ಟಿವ್ ಟಿಶ್ಯೂ ಸೊ ಲೆಟ್ ಅಸ್ ನೋ ಅಬೌಟ್ ದಿಸ್ ಕ್ವೆಶನ್ ಹೌ ಡಸ್ ದ ಕಾರ್ ಆಕ್ಟ್ ಆಸ್ ಅ ಪ್ರೊಟೆಕ್ಟಿವ್ ಟಿಶ್ಯೂ ಸೊ ನಮ್ಮ ಏನಂದ್ರೆ ಪ್ಲಾಂಟ್ಸ್ ಗಳಲ್ಲಿ ಹೌದಾ ಪ್ಲಾಂಟ್ಸ್ ಗಳಲ್ಲಿ ಕಾರ್ ಯಾವ ತರ ಪ್ರೊಟೆಕ್ಟಿವ್ ಟಿಶ್ಯೂ ಆಗಿ ಏನ್ ಮಾಡುತ್ತೆ ವರ್ಕ್ ಮಾಡುತ್ತೆ ಸೊ ಲೆಟ್ ಅಸ್ ನೋ ಇನ್ ಪ್ಲಾಂಟ್ಸ್ ದಿ ಸೆಕೆಂಡರಿ ಮೆರಿಸ್ಟೆಮ್ ಕಟ್ಸ್ ಆಫ್ ಮೆನಿ ಎಕ್ಸ್ಟರ್ನಲ್ ಲೇಯರ್ಸ್ ಆಫ್ ಸೆಲ್ಸ್ ದಟ್ ಆರ್ ಡೈಟ್ ಅಂಡ್ ಅರೇಂಜ್ ಇನ್ ಅ ಕಾಂಪ್ಯಾಕ್ಟ್ ಮ್ಯಾನರ್ ಓಕೆ ಅಂಡ್ ಸಚ್ ಲೇಯರ್ಸ್ ಟುಗೆದರ್ ಮಾರ್ಕ್ ಕಾರ್ ದೇ ಹ್ಯಾವ್ ಅ ಡಿಪೋಸಿಷನ್ ಆಫ್ ದಿ ವಾಟ್ ಸೆಬರಿ ವಿಚ್ ಇಸ್ ವೆರಿ ಹಾರ್ಡ್ ಅಂಡ್ ಇಂಪರ್ಮಿಯಬಲ್ ಹೆನ್ಸ್ ಪ್ರೊಟೆಕ್ಟ್ಸ್ ಪ್ಲಾಂಟ್ಸ್ ಫ್ರಮ್ ಅನ್ಫೇವರಬಲ್ ಕಂಡೀಷನ್ಸ್ ಅಂಡ್ ಮೈಕ್ರೋಬಿಯಲ್ ಅಟ್ಯಾಕ್ ಸೊ ಇದು ಕೂಡ ಯಾವುದು ಕಾರ್ ಅಂದ್ರೆ ಏನಾಗುತ್ತೆ ಅಂದ್ರೆ ಸೊ ಸಸ್ಯದ ಯಾವುದೇ ಒಂದು ಭಾಗ ಕಟ್ ಆಯ್ತು ಅಂದ್ರೆ ಸೊ ಅಲ್ಲಿ ಏನಾಗಿರುತ್ತೆ ಆಟೋಮೆಟಿಕಲಿ ಎಪಿಡರ್ಮಿಸ್ ಏನ್ ಮಾಡುತ್ತೆ ಸೊ ಕೆಲವೊಂದಿಷ್ಟು ಫ್ಲೂಡ್ ಅನ್ನ ರಿಲೀಸ್ ಮಾಡುತ್ತೆ ಹೌದಾ ಸೊ ಆ ಫ್ಲೂಡ್ ಇಂದ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಜರ್ಮ್ಸ್ ಏನು ಪ್ಲಾಂಟ್ ಬಾಡಿ ಒಳಗ ಅಟ್ಯಾಕ್ ಆಗದೆ ಇರುವಾಗ ನೋಡ್ಕೊಳ್ತೈತಿ ಯಾವುದು ಕಾರ್ ಹೌದಾ ಸೊ ದಿಸ್ ಇಸ್ ವಾಟ್ ದ ಮೇನ್ ಫಂಕ್ಷನ್ ಆಫ್ ದಿ ಕಾರ್ ಟಿಶ್ಯೂ ಇನ್ ದ ಪ್ಲಾಂಟ್ ಬಾಡಿ ಅಂಡ್ ಹಿಯರ್ ಕಂಪ್ಲೀಟ್ ದ ಟೇಬಲ್ ಹಿಯರ್ ದಿ ಡಿವೈನ್ ಪರ್ಮನೆಂಟ್ ಟಿಶ್ಯೂ ಸಿಂಪಲ್ ಪರ್ಮನೆಂಟ್ ಅಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಓಕೆ ಸೊ ಲುಕ್ ಅಟ್ ಹಿಯರ್ ಸೊ ದಿಸ್ ಇಸ್ ಸಿಂಪಲ್ ಅಂಡ್ ದಿಸ್ ಇಸ್ ವಾಟ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಹಿಯರ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಕೊಲೆನ್ಕೈಮಾ ಪೆರಿಕೈಮಾ ಅಂಡ್ ಸ್ಕ್ಲೆರೆನ್ಕೈಮಾ ದೆನ್ ಕಾಂಪ್ಲೆಕ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಕ್ಸೈಲಮ್ ಅಂಡ್ ಫ್ಲೋಯಮ್ ಸೊ ಯು ಜಸ್ಟ್ ಡ್ರಾ ದಿಸ್ ಡೈಗ್ರಾಮ್ ಅಂಡ್ ಯು ಹ್ಯಾವ್ ಟು ರೈಟ್ ವಾಟ್ ಈಸ್ ವಾಟ್ ಆರ್ ದ ಟೈಪ್ಸ್ ಆಫ್ ದಿ ಸಿಂಪಲ್ ಪರ್ಮನೆಂಟ್ ಅಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಇನ್ ದ ಪ್ಲಾಂಟ್ ಬಾಡಿ ಓಕೆ ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಎಕ್ಸರ್ಸೈಸ್ ಸೊಲ್ಯೂಷನ್ ಆನ್ ಟಿಶ್ಯೂ ಚಾಪ್ಟರ್ ಅಂಡ್ ನೀವೇನ್ ಮಾಡಬೇಕು ಅಂದ್ರೆ ಸೊ ಕಂಪ್ಲೀಟ್ ಆಗಿ ಫೇರ್ ಅಲ್ಲಿ ಬರೀಬೇಕು ಸೊ ನಾನು ಏನ್ ಎಷ್ಟು ಎಕ್ಸರ್ಸೈಸ್ ಸೊಲ್ಯೂಷನ್ ಅನ್ನ ಸಾಲ್ವ್ ಮಾಡಿದಿರಲ್ಲ ಟಿಶ್ಯೂ ಚಾಪ್ಟರ್ ಮೇಲೆ ಸೊ ಅಷ್ಟೆಲ್ಲಾನು ನೀವು ಫೇರ್ ಅಲ್ಲಿ ಬರೀಬೇಕು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಓಕೆ